ಕನ್ನಡ ಮತ್ತು ಸಂಸ್ಕೃತ ವ್ಯಾಕರಣಗಳ ನಡುವೆ ಏನು ವ್ಯತ್ಯಾಸ? ಕನ್ನಡ ವ್ಯಾಕರಣದ ಮೂಲತತ್ವಗಳು ಸಂಸ್ಕೃತ ವ್ಯಾಕರಣದ ಮೂಲತತ್ವಗಳಿಗಿಂತ ತೀರ ಬೇರಾಗಿವೆ. ಸಂಸ್ಕೃತ ಇಂಡೋ ಯುರೋಪಿಯನ್ ನುಡಿಯಾಗಿರುವುದು ಮತ್ತು ಕನ್ನಡ ಅದಕ್ಕಿಂತ ತೀರ ಬೇರಾಗಿರುವ ದ್ರಾವಿಡ ನುಡಿಯಾಗುವುದು ಇಲ್ಲಿ ಮುಖ್ಯ ಕಾರಣ. ಇಂಡೋ ಆರ್ಯನ್ ನುಡಿಗಳು ಒಂದು ಬಗೆಯ ಮೂಲತತ್ವಗಳನ್ನು ತಮ್ಮ ವಾಕ್ಯಗಳ ರಚನೆಯಲ್ಲಿ ಅಳವಡಿಸಿಕೊಂಡಿವೆ. ಆದರೆ ದ್ರಾವಿಡ ನುಡಿಗಳು ಅವಕ್ಕಿಂತ ತೀರ ಬೇರಾಗಿರುವ ತಮ್ಮದೇ ಆದ ಮೂಲತತ್ವಗಳನ್ನು ಅಳವಡಿಸಿಕೊಂಡಿವೆ. ಹಾಗಾಗಿ ಸಂಸ್ಕೃತ ವ್ಯಾಕರಣದ ಮೂಲತತ್ವಗಳನ್ನು ಬಳಸಿ ಬರೆದಿರುವ ಈ ಕನ್ನಡ ವ್ಯಾಕರಣಗಳು ಕನ್ನಡದವೇ ಆದ ಪದಗಳ ಮತ್ತು ವಾಕ್ಯಗಳ ರಚನೆ ತಿಳಿಸುವಲ್ಲಿ ಪೂರ್ತಿ ಸೋತು ಹೋಗುತ್ತವೆ. ಉದಾಹರಣೆಗೆ ಸಂಸ್ಕೃತದಲ್ಲಿ ಸಮಾಸ ಎಂದರೆ ಕಾಂಪೌಂಡ್ಗಳನ್ನು ಉಂಟು ಮಾಡಲು ನಾಮಪದಗಳನ್ನು ಮಾತ್ರ ಬಳಸಲಾಗುತ್ತದೆ. ಸಮಾಸಗಳಲ್ಲಿ ಬಂದಿರುವ ಪದಗಳಲ್ಲಿ ಮೊದಲನೆಯದು ಮುಖ್ಯವಾದರೆ ಅವಿಭಾವ, ಎರಡನೇ ಮುಖ್ಯವಾದರೆ ತತ್ಪುರುಷ, ಎರಡೂ ಮುಖ್ಯವಾದರೆ ದ್ವಂದ್ವ ಮತ್ತು ಎರಡೂ ಮುಖ್ಯವಲ್ಲದಿದ್ದರೆ ಬಹುವ್ರೀಹಿ ಎಂಬುದಾಗಿ ಅದನ್ನು ನಾಲ್ಕು ಮುಖ್ಯ ಗುಂಪುಗಳಲ್ಲಿ ಗುಂಪಿಸಲಾಗುತ್ತದೆ. ಫಾರ್ ಫುಲ್ ಇಂಟರ್ವ್ಯೂ ವಿತ್ ಪ್ರೊಫೆಸರ್ ಡಿ ಎನ್ ಶಂಕರ್ ಭಟ್ ಪ್ಲೀಸ್ ವಿಸಿಟ್ ಮೈ ಯೂಟ್ಯೂಬ್ ಚಾನಲ್ ಮಾಲತಿ ಭಟ್.